ಆತ್ಮೀಯ ವಿದ್ಯಾರ್ಥಿಗಳಿಗೆ ಸ್ವಾಗತ ಸಂತ್ ಜೋಸೆಫ್ ಆಂಗ್ಲ ಮಾಧ್ಯಮ ಶಾಲೆ ವಿಜಯಪುರ್ ಐದನೇ ತರಗತಿ ದ್ವಿತೀಯ ಭಾಷೆ ಕನ್ನಡದ ಪದ್ಯಪಾಠ ಎರಡು ಕನ್ನಡ ನುಡಿ ಈ ಪದ್ಯದ ಟಿಪ್ಪಣಿ ಪದಗಳಾರ್ಥ ಮತ್ತು ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಮಕ್ಕಳ ಮೊದಲಿಗೆ ಟಿಪ್ಪಣಿ ನೋಡೋಣ ಫಸ್ಟ್ ಒನ್ ಪುಣ್ಯಕೋಟಿ ಪುಣ್ಯಕೋಟಿ ಅಂದರೆ ಸತ್ಯಕ್ಕಾಗಿ ಬದುಕಿದ ಗೋವಿನ ಹೆಸರು ಇದು ಜಾನಪದ ಕತೆ ಸೆಕೆಂಡ್ ಒನ್ ಸಂಚೀವನ್ನಮ್ಮ ಸಂಚೀವನ್ನಮ್ಮ ಒಬ್ಬ ಕವಿಯಿತ್ರಿ ಹತಿಪತಿ ಧರ್ಮ ಎಂಬ ಕಾವ್ಯವನ್ನು ಬರೆದವರು ಥರ್ಡ್ ಒನ್ ಹವಳ ಹವಳ ಅಂದರೆ ನವರತ್ನಗಳಲ್ಲಿ ಒಂದು ಸಮುದ್ರದ ಜೀವಿಯಿಂದ ಉತ್ಪನ್ನವಾಗುವ ಒಂದು ಕಠಿಣ ಪದಾರ್ಥ ಪೋರ್ತ್ವನ್ ಶರಣರು ಹನ್ನೆರಡನೇ ಶತಮಾನದಲ್ಲಿ ಬಾಳಿ ಬದುಕಿದ ಬಸವಣ್ಣನವರ ತತ್ವಾನುಯಾಯಿಗಳು ಇವರು ಸಾಮಾಜಿಕ ಮೌಢ್ಯತೆಗಳನ್ನು ಹೋಗಲಾಡಿಸಿ ವೈಚಾರಿಕ ಅರಿವನ್ನು ಮೂಡಿಸುವ ದಿಶೆಯಲ್ಲಿ ಸಾವಿರಾರು ವಚನಗಳನ್ನು ಸರಳಗನ್ನಡದಲ್ಲಿ ರಚಿಸಿದ್ದಾರೆ ಪಿಪ್ತ್ವನ್ ದಾಸರು ಹದಿನೈದನೇ ಶತಮಾನದಲ್ಲಿ ಕಂಡುಬರುವ ಇವರು ಹರಿಭಕ್ತರು ಇವರು ರಚಿಸಿದ ಸಾಹಿತ್ಯವನ್ನು ಕೀರ್ತನೆಗಳು ಎಂದು ಕರೆಯಲಾಗುತ್ತದೆ ಸಿಕ್ಸ್ತ್ ಒನ್ ಜನಪದ ಅಕ್ಷರ ಜ್ಞಾನವಿಲ್ಲದ ಸ್ತ್ರೀ ಸಾಮಾನ್ಯರು ಕಟ್ಟಿದ ಹಾಡು ಕತೆ ಆಚರಣೆ ನೃತ್ಯ ಕಲೆ ಇತ್ಯಾದಿಗಳನ್ನು ಒಳಗೊಂಡ ಗ್ರಾಮೀಣ ಸಂಸ್ಕೃತಿ ಮಕ್ಕಳ ಈಗ ನಾವು ಪದಗಳ ಅರ್ಥ ನೋಡೋಣ ಫಸ್ಟ್ ಒನ್ ಅರಿ ಈ ಪದದ ಅರ್ಥ ತಿಳಿ ಗ್ರಹಿಸು ಸೆಕೆಂಡ್ ಒನ್ ಆಲಿಸು ಆಲಿಸು ಅಂದರೆ ಮನಸ್ಸಿಟ್ಟು ಕೇಳು ತರ್ಡ್ ಒನ್ ಕಣಜ ಕಣಜ ಪದದ ಅರ್ಥ ಧಾನ್ಯ ಸಂಗ್ರಹಣ ಸ್ಥಳ ಫೋರ್ತ್ ಒನ್ ಚಿತ್ತ ಚಿತ್ತ ಅಂದರೆ ಮನಸ್ಸು ಫಿಫ್ತ್ ಒನ್ ತಿರಳು ತಿರಳು ಅಂದರೆ ಸತ್ವ ಸಾರ ಸಿಕ್ಸ್ ಒನ್ ನನ್ನಿ ನನ್ನಿ ಪದದ ಅರ್ಥ ಪ್ರೀತಿ ಸತ್ಯ ಸೆವೆಂತ್ ಒನ್ ಮಳಲು ಮಳಲು ಅಂದರೆ ಮರಳು ಏಳ್ತ್ ಒನ್ ಅಮೃತ ಅಮೃತ ಪದದ ಅರ್ಥ ಪವಿತ್ರವಾದುದು ನೈನ್ತ್ ಒನ್ ಒಲುಮೆ ಒಲುಮೆ ಪದದ ಅರ್ಥ ಪ್ರೀತಿ ಟೆಂತ್ ಒನ್ ಗುಡಿ ಈ ಪದದ ಅರ್ಥ ಪವಿತ್ರ ಸ್ಥಳ ದೇವಾಲಯ ಲೆವೆಂತ್ ಒನ್ ತಾಯಿ ನುಡಿ ಅಂದರೆ ಮಾತೃಭಾಷೆ ಟ್ವೆಲ್ತ್ ಒನ್ ತ್ವರೆ ಈ ಪದದ ಅರ್ಥ ಹೊಳೆ ನೆಕ್ಸ್ಟ್ ನುಡಿ ನುಡಿ ಪದದ ಅರ್ಥ ಭಾಷೆ ಮಕ್ಕಳ ಈಗ ನಾವು ಅ ಪಟ್ಟಿಯನ್ನು ಬ ಪಟ್ಟಿಯೊಂದಿಗೆ ಹೊಂದಿಸಿ ಬರೆಯೋಣ ಮೊದಲಿಗೆ ಅ ಪಟ್ಟಿ ಪದಗಳನ್ನು ನೋಡೋಣ ಪುಣ್ಯಕೋಟಿ ಹದಿಬದಿಯ ಧರ್ಮ ದಾಸರು ಶರಣರು ಬ ಪಟ್ಟಿಯ ಪದಗಳನ್ನು ನೋಡೋಣ ಕೀರ್ತನೆಗಳು ಗೋವು ವಚನಗಳು ಸಂಚಿಯ ಹೊನ್ನಮ್ಮ ಹೃದಯದ ಒಲುಮೆ ಅ ಪಟ್ಟಿಯಿಂದ ಬ ಪಟ್ಟಿಗೆ ಹೊಂದಿಸಿ ಬರಿದಾಗ ಪುಣ್ಯಕೋಟಿ ಇದಕ್ಕೆ ಸರಿಯಾದ ಉತ್ತರ ಗೋವು ಅಧಿಪದಿಯ ಧರ್ಮ ಇದಕ್ಕೆ ಸರಿಯಾದ ಉತ್ತರ ಸಂಚಿಯ ಹೊನ್ನಮ್ಮ ದಾಸರು ಇದಕ್ಕೆ ಸರಿಯಾದ ಉತ್ತರ ಕೀರ್ತನೆಗಳು ಶರಣರು ಇದಕ್ಕೆ ಸರಿಯಾದ ಉತ್ತರ ವಚನಗಳು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕವಿ ತನ್ನ ಮಾತುಗಳನ್ನು ಹೇಗೆ ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಉತ್ತರ ನೋಡೋಣ ಕವಿ ತನ್ನ ಮಾತುಗಳನ್ನು ಚಿತ್ತವನಿಟ್ಟು ಆಲಿಸಬೇಕೆಂದು ಮಕ್ಕಳಿಗೆ ಕರೆ ನೀಡಿದ್ದಾರೆ ಪ್ರಶ್ನೆ ಎರಡು ಕನ್ನಡದ ನುಡಿಯಲ್ಲಿ ಏನು ತುಂಬಿದೆ ಉತ್ತರ ನೋಡೋಣ ಕನ್ನಡದ ನುಡಿಯಲ್ಲಿ ಹೃದಯದ ಒಲುಮೆಯು ತುಂಬಿದೆ ಪ್ರಶ್ನೆ ಮೂರು ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಯಾವುದು ಉತ್ತರ ನೋಡೋಣ ಜಾನಪದದಲ್ಲಿ ಮೂಡಿದ ಸತ್ಯದ ಬದುಕಿನ ಚರಿತ್ರೆ ಪುಣ್ಯಕೋಟಿಯ ಕತೆ ಪ್ರಶ್ನೆ ನಾಲ್ಕು ಹತಿಪತಿಯ ಧರ್ಮ ಗ್ರಂಥವನ್ನು ಬರೆದವರು ಯಾರು ಉತ್ತರ ನೋಡೋಣ ಹತಿಪತಿಯ ಧರ್ಮ ಗ್ರಂಥವನ್ನು ಸಂಚಿ ಹೊನ್ನಮ್ಮ ಬರೆದಿದ್ದಾರೆ ಪ್ರಶ್ನೆ ಐದು ಶರಣರು ರಚಿಸಿದ ಸಾಹಿತ್ಯ ಯಾವುದು ಉತ್ತರ ನೋಡೋಣ ಶರಣರು ವಚನ ಸಾಹಿತ್ಯವನ್ನು ರಚಿಸಿದ್ದಾರೆ ಪ್ರಶ್ನೆ ಆರು ದೊಲುಮೆಯ ಹವಳಗಳು ಯಾವುವು ಉತ್ತರ ನೋಡೋಣ ದಾಸರ ನುಡಿಗಳು ದೊಲುಮೆಯ ಹವಳಗಳು ಪ್ರಶ್ನೆ ಏಳು ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರೇನು ಉತ್ತರ ನೋಡೋಣ ಕನ್ನಡ ನುಡಿ ಕವಿತೆಯನ್ನು ಬರೆದ ಕವಿಯ ಹೆಸರು ಎ ಕೆ ರಾಮೇಶ್ವರರು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕನ್ನಡದ ನುಡಿಯಲ್ಲಿ ಏನೇನು ಅಡಗಿದೆ ಉತ್ತರ ನೋಡೋಣ ಕನ್ನಡ ನುಡಿಯಲ್ಲಿ ಹೃದಯದ ಪ್ರೀತಿ ಅಡಗಿದೆ ಈ ನುಡಿಯಲ್ಲಿ ಹಾಲಿನ ಹೊಳೆ ಮರಳು ಸಕ್ಕರೆ ಜೇನಿನ ಸಿಹಿ ಅಡಗಿದೆ ಪ್ರಶ್ನೆ ಎರಡು ಪುಣ್ಯಕೋಟಿ ಕಥೆಯು ಏನನ್ನು ತಿಳಿಸುತ್ತದೆ ಉತ್ತರ ನೋಡೋಣ ಪುಣ್ಯಕೋಟಿ ಕಥೆಯು ಸತ್ಯವೇ ನಮ್ಮ ತಾಯಿ ತಂದೆ ಸತ್ಯವೇ ನಮ್ಮ ಬಂಧು ಬಳಗ ಸತ್ಯವಾಕ್ಯಕ್ಕೆ ತಪ್ಪಿ ನಡೆದರೆ ಮೆಚ್ಚನು ಆ ಪರಮಾತ್ಮನು ಎಂದು ತಿಳಿಸುತ್ತದೆ ಪ್ರಶ್ನೆ ಮೂರು ಕವಿಯು ಶರಣರ ವಚನಗಳನ್ನು ಏನೆಂದು ಬಣ್ಣಿಸಿದ್ದಾರೆ ಉತ್ತರ ನೋಡೋಣ ಕವಿಯು ಶರಣರ ವಚನಗಳನ್ನು ನಮ್ಮ ಬದುಕಿನ ಅಮೃತ ಕಣಜಗಳು ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ನಾಲ್ಕು ಸಾಹಿತ್ಯವನ್ನು ಕವಿ ಯಾವ ರೀತಿ ಬಣ್ಣಿಸಿದ್ದಾರೆ ಉತ್ತರ ನೋಡೋಣ ದಾಸ ಸಾಹಿತ್ಯವನ್ನು ಕವಿಯು ಈ ರೀತಿ ಬಣ್ಣಿಸಿದ್ದಾರೆ ದಾಸರು ಹೇಳಿದ ಪ್ರತಿ ನುಡಿಗಳು ಹವಳಗಳಂತೆ ಇವೆ ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಐದು ಮಕ್ಕಳೇ ಕನ್ನಡ ಕಲಿಯಿರಿ ಎಂದು ಕವಿ ಏಕೆ ಒತ್ತಾಯಿಸುತ್ತಾರೆ ಉತ್ತರ ನೋಡೋಣ ಕನ್ನಡ ನುಡಿಯಲ್ಲಿ ಒಲುಮೆ ಇದೆ ಜೇನಿನ ಸಿಹಿ ಇದೆ ಸತ್ಯವನ್ನು ಸಾರಿದ ಪುಣ್ಯಕೋಟಿಯ ಕಥೆಯಿದೆ ಸಂಜೀವನ್ನಮ್ಮ ರಚಿಸಿದ ಮೊದಲ ಅಧಿಪತಿಯ ಧರ್ಮವಿದೆ ಶರಣರು ರಚಿಸಿದ ವಚನ ಸಾಹಿತ್ಯವಿದೆ ದಾಸರ ಹವಳದ ಮಾತುಗಳಿವೆ ಹೀಗಾಗಿ ನಮ್ಮ ನಾಡಿನ ಬದುಕಿನ ತಿರಳನ್ನು ಅರಿಯಲು ಮಕ್ಕಳಿಗೆ ಕನ್ನಡ ಕಲಿಯಲು ಕವಿ ಒತ್ತಾಯಿಸುತ್ತಾರೆ ಮಕ್ಕಳ ಈಗ ನಾವು ಭಾಷ್ಯಾಭ್ಯಾಸವನ್ನು ನೋಡೋಣ ಈ ಪದಗಳನ್ನು ನಿಮ್ಮ ಸ್ವಂತ ವಾಕ್ಯಗಳಲ್ಲಿ ಉಪಯೋಗಿಸಿರಿ ಮಕ್ಕಳ ಇಲ್ಲಿ ಪದಗಳನ್ನು ಕೊಡಲಾಗಿದೆ ಈ ಪದಗಳನ್ನು ನಾವು ಉಪಯೋಗಿಸಿ ವಾಕ್ಯ ರಚಿಸೋಣ ಫಸ್ಟ್ ಒನ್ ಚಿತ್ತ ನಾವು ಯಾವುದೇ ಕೆಲಸವನ್ನು ಚಿತ್ತ ಕೊಟ್ಟು ಮಾಡಬೇಕು ಸೆಕೆಂಡ್ ಒನ್ ಒಲುಮೆ ಪ್ರಾಣಿಗಳು ಪರಸ್ಪರ ಒಲುಮೆಯಿಂದ ಬಾಳುತ್ತವೆ ತರ್ಡ್ ಒನ್ ಜನಪದ ಜನಪದರು ರಚಿಸಿದ ಜಾನಪದ ಸಾಹಿತ್ಯ ಶ್ರೀಮಂತವಾಗಿದೆ ಪೋರ್ತ್ ಒನ್ ಕಣಜ ಹಳ್ಳಿಯಲ್ಲಿ ದವಸ ಧಾನ್ಯಗಳನ್ನು ಕಣಜದಲ್ಲಿ ತುಂಬುತ್ತಾರೆ ಫಿಫ್ತ್ ಒನ್ ತಿರುಳು ಮಾವಿನ ಹಣ್ಣಿನ ತಿರುಳು ಬಹಳ ಸಿಹಿ ನೀಡುತ್ತದೆ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದ ಬರೆಯಿರಿ ಮಾದರಿ ಪುಣ್ಯ ಪುಣ್ಯ ಪದದ ವಿರುದ್ಧಾರ್ಥಕ ಪದ ಪಾಪ ಫಸ್ಟ್ ಒನ್ ಮೂಡು ಮೂಡು ವಿರುದ್ಧಾರ್ಥಕ ಪದ ಮುಳುಗು ಸೆಕೆಂಡ್ ಒನ್ ಧರ್ಮ ಧರ್ಮ ವಿರುದ್ಧಾರ್ಥಕ ಪದ ಅಧರ್ಮ ತರ್ಡ್ ಒನ್ ಅರಳು ಅರಳು ಪದದ ವಿರುದ್ಧಾರ್ಥಕ ಪದ ಮುದುಡು ಬಾಡು ಕೆಳಗಿನ ವಾಕ್ಯಗಳಲ್ಲಿನ ದೋಷಯುಕ್ತ ಪದಗಳನ್ನು ಸರಿಪಡಿಸಿ ಬರೆಯಿರಿ ಫಸ್ಟ್ ಒನ್ ಕನ್ನಡ ಎಡಿಯಲ್ಲಿ ಕನ್ನಡ ಗಡಿಯಲ್ಲಿ ಹೃದಯದ ಒಲುಮೆ ಇದಕ್ಕೆ ಸರಿಯಾದ ಉತ್ತರ ಕನ್ನಡ ನುಡಿಯಲ್ಲಿ ಕನ್ನಡ ಗುಡಿಯಲ್ಲಿ ಹೃದಯದ ಒಲುಮೆ ಸೆಕೆಂಡ್ ಒನ್ ಪಾಪಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಯುವುದು ಇದಕ್ಕೆ ಸರಿಯಾದ ಉತ್ತರ ಪುಣ್ಯಕೋಟಿಯ ಬದುಕಿನ ಚರಿತೆಯು ಜನಪದದಲ್ಲಿ ಮೂಡಿಹುದು ಥರ್ಡ್ ಒನ್ ಬನ್ನಿರಿ ಮಕ್ಕಳೇ ಕನ್ನಡ ಕುಡಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತ ಇದಕ್ಕೆ ಸರಿಯಾದ ಉತ್ತರ ಬನ್ನಿರಿ ಮಕ್ಕಳೇ ಕನ್ನಡ ಕಲಿಯಿರಿ ಬದುಕಿನ ತಿರುಳನ್ನು ಅರಿಯುತ್ತ ಫೋರ್ತ್ ಒನ್ ನಮ್ಮೆಯ ನಾಡಿನ ಪುಣ್ಯತ ಪೀಡಿನ ನಿನ್ನೆಯ ಕತೆಯನ್ನು ಬರೆಯುತ್ತಾ ಇದಕ್ಕೆ ಸರಿಯಾದ ಉತ್ತರ ನಮ್ಮಯ್ಯ ನಾಡಿನ ಪುಣ್ಯದ ಬೀಡಿನ ನನ್ನಿಯ ಕಥೆಯನ್ನು ಬರೆಯುತ್ತಾ ಈ ಪದಗಳನ್ನು ನಕಲು ಮಾಡಿ ಬರೆಯಿರಿ ಮಕ್ಕಳ ಇಲ್ಲಿ ಪದಗಳನ್ನು ಕೊಡಲಾಗಿದೆ ಈ ಪದಗಳನ್ನು ಉಚ್ಚರಿಸುತ್ತಾ ನಕಲು ಮಾಡಿ ಬರೆಯಿರಿ ಫಸ್ಟ್ ಒನ್ ಚಿತ್ತ ಸೆಕೆಂಡ್ ಒನ್ ಸಕ್ಕರೆ ಥರ್ಡ್ ಒನ್ ಪುಣ್ಯ ಫೋರ್ತ್ ಒನ್ ಅಮೃತ ಫಿಫ್ತ್ ಒನ್ ನನ್ನಿ ಸಿಕ್ಸ್ ಒನ್ ಹೃದಯ ಸೆವೆಂತ್ ಒನ್ ಒಲುಮೆ ಈ ಎಲ್ಲ ಪದಗಳನ್ನು ಉಚ್ಚರಿಸುತ್ತಾ ನಕಲು ಮಾಡಿ ಬರೆಯಿರಿ ಈ ಪದಗಳಿಗೆ ಏಕವಚನದ ರೂಪ ಬರೆಯಿರಿ ಮಕ್ಕಳ ಇಲ್ಲಿ ಬಹುವಚನದ ಪದಗಳನ್ನು ಕೊಡಲಾಗಿದೆ ಇದಕ್ಕೆ ನಾವು ಏಕವಚನದ ರೂಪವನ್ನು ಬರೆಯೋಣ ಮಾದರಿ ಮಕ್ಕಳು ಮಗು ಫಸ್ಟ್ ಒನ್ ಗುಡಿಗಳು ಇದಕ್ಕೆ ಏಕವಚನದ ರೂಪ ಗುಡಿ ಸೆಕೆಂಡ್ ಒನ್ ತ್ವರೆಗಳು ತ್ವರೆ ಥರ್ಡ್ ಒನ್ ಶರಣರು ಶರಣ ಫೋರ್ತ್ ಒನ್ ಹವಳಗಳು ಹವಳ ಚಟುವಟಿಕೆಗಳು ಸುಳಿವು ಪದ ಉಪಯೋಗಿಸಿ ಕವಿತೆ ಕಟ್ಟಿರಿ ಮಕ್ಕಳ ಇಲ್ಲಿ ಕೆಳಗೆ ಸುಳಿವು ಪದಗಳನ್ನು ಕೊಡಲಾಗಿದೆ ಈ ಪದಗಳನ್ನು ಉಪಯೋಗಿಸಿ ಕವಿತೆಯನ್ನು ಕಟ್ಟಿರಿ ಎಂದು ಕೇಳಿದ್ದಾರೆ ಇಲ್ಲಿ ಮಾದರಿ ಕೂಡ ಕೊಟ್ಟಿದ್ದಾರೆ ನಮ್ಮ ನಾಡು ಕನ್ನಡ ಅದೇ ರೀತಿ ನಾವು ಕೂಡ ಈ ಸುಳಿವು ಪದಗಳನ್ನು ಉಪಯೋಗಿಸಿ ಕವಿತೆಯನ್ನು ಕಟ್ಟೋಣ ನಮ್ಮ ಭಾಷೆ ಕನ್ನಡ ನಮ್ಮ ಉಸಿರು ಕನ್ನಡ ನಮ್ಮ ದೈವ ಕನ್ನಡ ನಮ್ಮ ಬೀಡು ಕನ್ನಡ ಧನ್ಯವಾದಗಳು